ಬೆಳೆಸುವಲ್ಲೇ ಪ್ರಮುಖ ಪಾತ್ರ ವಹಿಸ್ತಾರೆ. ಆ ನಿಧಾನಕ್ಕೆ ತಮಗಿಂತಲೂ ಈ ನಮ್ಮ ಶಿವರಾಜ ದೊಡ್ಡವರು ಆಗ್ತಾರೆ ಏನೋ ಅನ್ನುವಂಥ ಭಯ ನಾವು ಮತ್ತೇನೋ ಕಾರಣ ಗೊತ್ತಾಗುವುದಿಲ್ಲ. ಯಾಕಪ್ಪ ಅಂತಂದ್ರೆ ನಿಜಲಿಂಗಪ್ಪನವ್ರನ್ನ ಬದುಕು ಸರಿಸುವಲ್ಲೇ, ಸಂಸ್ಥಾ ಕಾಂಗ್ರೆಸ್ನ ಬದುಕು ಸರಿಸುವಲ್ಲೇ ಸಹಕಾರ ಪಡೆದಂಥ ಇಂದಿರಾಜಿ ಅವರು, ನಂತರ ಇಂದಿರಾ ಗಾಂಧಿ ಅವರು, ನಂತರದಲ್ಲಿ ಇವರನ್ನ ಏನಪ್ಪ ಅಂದ್ರೆ ಬದುಕು ಸರಿಸ್ತಾರೆ. 83 ಸುಮಾರು ಏನಾಗ್ತದೆ ಗೊತ್ತಾಗ್ತದೆ ನಿಮ್ಗೆ. ಕರ್ನಾಟಕದಲ್ಲಿ ಜನತಾದಳ ಸರ್ಕಾರ ಬರ್ತದೆ, ಇವ್ರ ನಂತರ ಏನೇನು ಗದ್ದಲ ಆಗ್ತದೆ. ಅರಸ್ ಕಾಂಗ್ರೆಸ್ ಅಂತ ಒಂದು ಸಪ್ರೇಟ್ ಕಾಂಗ್ರೆಸ್ ಮಾಡ್ಕೊಳ್ತಾರೆ, ಹೊಡ್ಕೊಳ್ತಾರೆ. ಇಡೀ ತಮ್ಮ ಜೀವನ ಅವರು ಲಾಸ್ಟ್ ಜೀವನದಲ್ಲಿ ಅವ್ರು ಸೋತರು ಸಹಿತ ಒಂದು ತಮ್ಮ ಅಭಿಮಾನವನ್ನು ಸ್ವಾಭಿಮಾನ ಬಿಟ್ಟು ಕೊಡುವುದಿಲ್ಲ ಅನ್ನೋ ಸಹಿತ ಅಷ್ಟು ಸತ್ಯದ. ಇಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ನಡುಕ್ಕಿಲ್ಲ. ಅವರ ಒಂದು ಹೆಸರಿನ ಮೇಲೆ ಇವತ್ತು ಅನೇಕ ದೇವರಾಜ ಅರಸರ ಹೆಸರ ಮೇಲೆ ಒಂದಿಷ್ಟು ಅನುಕೂಲಗಳಾಗುವಂಥ ಅನೇಕ ಕೆಲಸಗಳು ನಡೀತಾ ಇದ್ದಾವೆ. ಮತ್ತು ಅದರಲ್ಲೂ ಹೋಗಿ ಬಡ ಮಕ್ಕಳಿಗೆ ಹಾಸ್ಟೆಲ್ ಕಟ್ಟಿಕೊಡುವಂಥದ್ದು, ಅವ್ರು ಕಲಿಸುವಂಥ ವ್ಯವಸ್ಥೆ ಮಾಡುವಂಥದ್ದು, ಶಿಕ್ಷಣ ವ್ಯವಸ್ಥೆ ಎಲ್ಲ ಅನೇಕ ಬದಲಾವಣೆಗಳನ್ನು ಮಾಡುವಂಥವು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಎಲ್ಲ ನೆಲೆಗಟ್ಟಿನಿಂದ ಒಂದು ವಿದ್ಯಾಕ್ಷೇತ್ರದಲ್ಲಿ ಆಗಿರ್ಬೋದು, ಅದೇ ಕಾಲಕ್ಕೆ ಒಂದು ಕೃಷಿ ಕ್ಷೇತ್ರದಲ್ಲಿ ಆಗಿರ್ಬೋದು, ಮತ್ತು ಇದ್ರ ಜೊತೆಗೆ ಒಂದು ಈ ರಿಸರ್ವೇಷನ್ ಒಂದು ಹಿಂದುಳಿದ ವರ್ಗದವ್ರಿಗೆ, ಅದರಲ್ಲೂ ಮೂಲಭೂತವಾಗಿ ಮಂಡಲ್ ವರದಿ ಆವತ್ತು ಇಲ್ಲದೆ ಹೋಗಿದ್ರು ಸಹಿತ ಹಿಂದುಳಿದ ಸಮುದಾಯವನ್ನು ಎತ್ತಿ ಕಟ್ಟುವಲ್ಲೇ ಭಾಳಷ್ಟು ಸಹಕಾರಿಯಾಗಿ ಅನೇಕ ಅಂದಿನ ರಾಜಕಾರಣಿಗಳು ಪ್ರಭಾವವನ್ನು ಬೀರಿದಂಥ ವ್ಯಕ್ತಿತ್ವ ನಮ್ಮ ದೇವರಾಜ ಅರಸರವ್ರದ್ದು ಆಗಿತ್ತು. ಇದರ ಪ್ರಭಾವದಿಂದಾಗಿನ ನಮ್ಮ ಇದರಲ್ಲೂ ಸಹಿತ ಸಾಕಷ್ಟು ಪ್ರಭಾವ ಆಗಿತ್ತು. ತಮಿಳುನಾಡಲ್ಲೇ ತಮಿಳುನಾಡಿನ ಪ್ರಭಾವ ನಮ್ಮ ದೇವರಾಜ ಅರಸರ ಮೇಲೆ, ದೇವರಾಜ ಅರಸರ ಪ್ರಭಾವ ತಮಿಳುನಾಡಿನ ಮೇಲೆ, ಕೇರಳದಲ್ಲೇ ಅವತ್ತಿನ ಸುತ್ತಮುತ್ತ ರಾಜ್ಯಗಳಲ್ಲಿ ಆಗಿದ್ದರೂ ಸಹಿತ ನಾವು ನೆನೆಸಿಕೊಳ್ಬೇಕಾಗ್ತದೆ. ಒಂದು ರೀತಿಯಿಂದ ದೇವರಾಜ ಅರಸರು ಸದಾ ಸ್ಮರಣೀಯರಾಗಿ ಉಳಿದ್ದಾರೆ. ಇವತ್ತು ಅದೇ ಕಾಲಕ್ಕೆ ಒಂದು ಸ್ವಲ್ಪ ಟೀಕೆಗೆ ಒಳಗಾಗಿದ್ದಾರೆ. ಇವೆಲ್ಲ ನೆಲೆಯಲ್ಲಿ ದೇವರಾಜ ಅರಸರ ಕುರಿತಾಗೆ ನಾವು ಎಷ್ಟು ಮಾತಾಡಿದ್ರು ಕಡಿಮೆ ಅನ್ನುವಂಥ ಮಾತನ್ನು ನಾವು ಹೇಳ್ತಾ ಇವತ್ತು ಅಂಥ ಒಂದು ಮತ್ತೊಂದು ಒಂದು ಇವತ್ತು ಅನಿವಾರ್ಯವಾಗಿ ಭೂ ಸುಧಾರಣ ಕಾಯ್ದೆ ಬರಬೇಕಾಗ್ಯದ. ಇಲ್ಲಾಂದ್ರೆ ಇವತ್ತು ಕೃಷಿಕನಿಗೆ ಭೂಮಿ ಇಲ್ಲದಂಥ ಪರಿಸ್ಥಿತಿನೂ ಬರ್ಬೋದೇನೋ. ಯಾಕಂದ್ರೆ ನಿಧಾನಕ್ಕೆ ಕೃಷಿ ಭೂಮಿಗಳನ್ನೆಲ್ಲ ವಿಶೇಷವಾಗಿ ಇಲ್ಲಿ ಪ್ರತಿಯೊಂದು ಪಟ್ಟಣ ಸುತ್ತಮುತ್ತಲೂ ಸಹಿತ ಈ ತಮಗೆ ಅನುಕೂಲ ಆಗುವಂಗೆ ಈ ಅಧಿಕಾರಿಗಳನ್ನ ಹಿಡ್ಕೊಂಡು ಭೂಮಿಗಳನ್ನ ಖರೀದಿ ಮಾಡಿ ಅವು ಪ್ಲಾಟ್ ಮಾರಿ ಮಾರುವಂಥದ್ದು ಮತ್ತೇನು ಮಾಡೋದನ್ನು ನೋಡ್ತಾ ಇದ್ದೀವಿ. ಅದರಲ್ಲೂ ಜನಸಂಖ್ಯೆ ಹೆಚ್ಚಾದಂಗೆ, ಊರುಗಳು ಬೆಳೆದಂಗೆ, ಈ ಕೃಷಿ ಭೂಮಿ ಕಡಿಮೆ ಆದಂಗೆ, ಇನ್ನೂ ತೊಂದರೆಗಳು, ಕೃಷಿ ಉತ್ಪನ್ನ ಕಡಿಮೆ ಆಗುವ ಸಾಧ್ಯತೆಗಳು ಎಲ್ಲ ಇರುವುದರಿಂದಾಗೆ ನಾವು ಇವತ್ತು ನಮ್ಮ ದೇವರಾಜ ಅರಸರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಅವ್ರು ಇಟ್ಟಂಥ ಹೆಜ್ಜೆ ಇಡೋ ಜೊತೆಗೆ ಆದಷ್ಟು ಅವರು ಬೀಜ ಬಿತ್ತಿದ ಭ್ರಷ್ಟಾಚಾರ ಸಹಿತ ಕಿತ್ತು ಹಾಕುವಂಥದ್ದು ಇವತ್ತು ನಮಗೆಲ್ಲರಿಗೂ ಅನಿವಾರ್ಯ ಅನ್ನೋ ಸಹಿತ ನೆನಪು ಮಾಡಿಕೊಳ್ತಾ ಅದೆಲ್ಲಕ್ಕಿಂತ ಹೆಚ್ಚಿಗೆ ನಮಗೆ ನೀಡಿದಂಥ ಒಂದು ದೊಡ್ಡ ಉಪಕಾರ ಏನಪ್ಪ ಅಂದ್ರೆ ಇಡೀ ಬಿದ್ದ ಸಮುದಾಯವನ್ನು ಎತ್ತುವಲ್ಲಿ ಸಹಕಾರ ಮಾಡಿದಂಥ ಅವನೂರು ವರದಿ, ಜೊತೆಗೆ ಲ್ಯಾಂಡ್ ರಿಫಾರ್ಮ್ಸ್ ಇವು ಮಾತ್ರ ಭಾಳ ನೆನಪಿಟ್ಕೊಳ್ಳೋಣ. ಇನ್ನು ಭ್ರಷ್ಟಾಚಾರದ ಬಗ್ಗೆ ಅದನ್ನು ಹಾಕಬಾರ್ದಾಯಿತು, ಆಗ್ಯದ ಸೂಟ್ಕೇಸ್ ಸಂಸ್ಕೃತಿ ಶುರುವಾಗಿದೆ ಅಲ್ಲಿದ್ದಾರೆ. ಅದು ಇವತ್ತು ಕಿತ್ತು ಹಾಕುವಂಥ ಒಂದು ಸಾಹಸವನ್ನು ನಾವೆಲ್ಲರೂ ಮಾಡಬೇಕಾಗ್ಯದ. ಆ ತಪ್ಪು ಸರಿಗಳ ಮಧ್ಯದಲ್ಲೇ ನಾವು ನಮ್ಮ ದೇವರಾಜ ಅರಸರ ಸ್ಮರಣೆ ಮಾಡಿದರೆ ಇನ್ನೂ ಹೆಚ್ಚಾಗ್ತದೆ. ಆದರೂ ಸಮಾಜಮುಖಿ ಆದಂಥ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ಅನೇಕ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ ಇಲ್ಲೇ. ಅವರಲ್ಲಿ ಒಂದು ಎತ್ತರ ಸ್ಥಾನವನ್ನು ಪಡೆಯುವಂಥ ದೇವರಾಜ ಅರಸರು ಸದಾ ಸ್ಮರಣೀಯರಷ್ಟೇ ಅಲ್ಲ, ವಂದನೀಯರು. ಮತ್ತು ಅವರಲ್ಲಿ ಛಲ, ಅವರಲ್ಲಿ ಹೋರಾಟ ನಮಗೆಲ್ಲರೂ ಬರಲಿ ಅನ್ನೋದು ಇರೋ ಜೊತೆಗೆ ಒಂದು ಕೆಟ್ಟದಂಥ ಒಂದು ಕಾಂಗ್ರೆಸ್ ಕಸ ಅಂತ ಹೇಳ್ಬೋದು ಭ್ರಷ್ಟಾಚಾರದ, ಅದು ಸಹಿತ ನಾವು ಕೆತ್ತಾಕಿ ಒಳ್ಳೆ ಆಡಳಿತ ಕೊಡುವಂಥ ಪ್ರಯತ್ನವನ್ನು ಇವತ್ತಿನ ನಮ್ಮ ಸಿದ್ದರಾಮಯ್ಯರು ಮಾಡಲಿ ಅಂತ ಹೇಳ್ತಾ ಇದು ದೇವರಾಜ ಅರಸರಿಗೆ ನಾವು ಸಲ್ಲಿಸುತ್ತಿರುವಂಥ ನಮನ. ಜೊತೆಗೆ ನಾವು ಮೇಲ್ಜಾತಿಯವರು ಅವ್ರ ಬಗ್ಗೆ ಸಣ್ಣದಾಗಿ ನೋಡೋಕ್ಕಿಂತಲೂ ಬಿದ್ದವ್ರನ್ನ ಮೇಲೆ ಎತ್ತುವಲ್ಲಿ ಪ್ರಯತ್ನ ಮಾಡಿದ್ದನ್ನು ನಾವು ನೆನಪಿಸ್ಕೋಬೇಕಾಗ್ತದೆ. ಆ ದಿಸೆಯಲ್ಲಿ ದೇವರಾಜ ಅರಸರಿಗೆ ಒಂದು ನಮನ ಹೇಳ್ತಾ ನಾವು ನಮ್ಮ ಈ ಮಾತುಗಳನ್ನ ಒಂದೆರಡು ಮಾತುಗಳನ್ನು ದೇವರಾಜ ಕೂತಾಗಿ ಮಾತಾಡಿದ್ದು ತಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇನು ಹೋಗಿರ್ಬೋದು, ಬಟ್ ನೀವು ಲೈಕ್ ಮಾಡಿರಿ, ಮದುವೆ ಕಾಲಕ್ಕೆ ನೀವು ಜೊತೆಗೆ ಕಾಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.